ಸರ್, ನಾವು ಮೊದಲಿಂದ ತರಕಾರಿ ಬೆಳೆಗಳು, ಜೋಳದ ಬೆಳೆಗಳು ಎಲ್ಲ ಬೆಳೀತಿದ್ರಲ್ಲ, ಮೊದಲಿಂದನೂ ಹೊಸ ಹೊಸ ಕ್ರಿಮಿಗಳು, ಹೊಸ ಹೊಸ ರೋಗಾಣುಗಳು ಉತ್ಪತ್ತಿ ಆಗ್ತಾನೇ ಇದ್ದಾವೆ. ಈಗ ಮೊದಲಿಗೆ ಟ್ರಿಪ್ಸು ಅನ್ನೋ ವೈಟ್ ಪ್ಲೇ ಅನ್ನೋ ಒಂದು ಕಾನ್ಸೆಪ್ಟ್ ಯಾರಿಗೂ ಅಷ್ಟೊಂದು ಗೊತ್ತೇ ಇರಲಿಲ್ಲ, ಎಲ್ಲೂ ಇರಲಿಲ್ಲ. ಮೊದಲೆಲ್ಲ ಸಾಮಾನ್ಯವಾಗಿ ನಾವು ಟ್ರಿಪ್ಸ್ಗೆ ಸ್ಪ್ರೇನೇ ಮಾಡ್ತಿರ್ಲಿಲ್ಲ. ಈಗ ಇತ್ತೀಚೆಗಂತೂ ವಿಪರೀತ ಟ್ರಿಪ್ಸ್ ಆಗಿದೆ, ರೆಡ್ ಮೇಡ್ಸ್ ಆಗಿದೆ, ವೈಟ್ ಪ್ಲೇ ಆಗಿದೆ. ಆ ಒಂದು ಡಿಸೀಸ್ ಮೇಲೆ ನಾವು ಈಗ ಹೊಸ ಹೊಸ ಕೆಮಿಕಲ್ಗಳು ಬರ್ತಾನೆ ಇದ್ದಾವೆ ಮಾರ್ಕೆಟಿಂಗಲ್ಲಿ. ಅದರಲ್ಲಿ ಡವ್, ಡುಪಾಂಟು ಎರಡು ಕಂಪ್ನಿಗಳವು ನಾವು ಆಲ್ರೆಡಿ ಮೊದಲಿಂದನೂ ಯೂಸ್ ಮಾಡ್ತಿದ್ರಿ. ಈಗ ಹೊಸದಾಗಿ ಕರ್ಟೇವಾ ಅಂದ್ಬಿಟ್ಟು ಒಂದು ಕಂಪ್ನಿ, ಇಬ್ಬರು ಮರ್ಜಾಗಿ ಒಂದೇ ಕಂಪ್ನಿಯಲ್ಲಿ ಅವರು ಮಾರ್ಕೆಟಿಂಗ್ ಮಾಡ್ತಿದ್ದಾರೆ. ಆ ಕರ್ಟೇವಾ ಕಂಪ್ನಿಯಲ್ಲಿ ಎರಡು ಕಂಪ್ನಿನೂ ಮರ್ಜಾಗಿರೋದು ನಮಗೂ ಒಂದು ರೀತಿಯಲ್ಲಿ ಅನುಕೂಲ. ಯಾವ ರೀತಿ ಅಂದರೆ, ಮೊದಲು ಈ ಕಂಪ್ನಿ ತೊಗೊಬೇಕೋ ಈ ಕಂಪ್ನಿ ತೊಗೊಬೇಕೋ ಅಂತ ಕನ್ಫ್ಯೂಸ್ ಆಗ್ತಿತ್ತು. ಈಗ ನಮ್ಗೆ ಎರಡೂ ಕಂಪ್ನಿನೂ ಒಂದೇ ಆಗಿರೋದ್ರಿಂದ ಒಳ್ಳೆ ಗುಡ್ ಕೆಮಿಕಲ್ ಕೊಡ್ತಾರೆ, ಒಳ್ಳೆ ಗುಡ್ ನಮಗೆ ಒಳ್ಳೆ ಗಿಡಕ್ಕೆ ಏನು ಬೇಕು ಅನ್ನೋದು ಒಂದು ಕೆಮಿಕಲ್ ಕೊಡ್ತಾರೆ ಅಂತ ನಮಗೊಂದು ಭರವಸೆ ಐತೆ. ಅದು ಕೊಡ್ತಿದ್ದಾರೆ, ಯಾಕಂದರೆ ನಾನು ಅದನ್ನೆಲ್ಲ ಉಪಯೋಗ ಮಾಡ್ತಾ ಇದ್ದೀನಿ. ಅದರಿಂದ ಎರಡು ಕಂಪ್ನಿ ಒಂದೇ ಆಗಿರೋದ್ರಿಂದ ನಮಗೆ ಫೀಲ್ಡ್ ವಿಸಿಟರ್ ಇಬ್ಬರು ಬಂದು ಇಬ್ಬರು ಕನ್ಫ್ಯೂಸ್ ಆಗ್ತಿತ್ತು. ಈಗ ಒಬ್ಬರೇ ಬರೋದ್ರಿಂದ ಎರಡು ಕಂಪ್ನಿಯಿಂದನೂ ನಮಗೆ ಒಳ್ಳೆಯ ಅನುಕೂಲ ಸಿಗ್ತಾ ಇದೆ. ಎಲ್ಲ ಅವ್ರು ಫೀಲ್ಡ್ ವಿಸಿಟರ್ ಬರ್ತಾರೆ, ಅವ್ರ ಎಕ್ಸಿಕ್ಯೂಟಿವ್ ಇನ್ನೊಬ್ಬರು ಮಾರ್ಕೆಟಿಂಗ್ ಅವ್ರು ಆಗ್ಬೋದು, ಎಲ್ಲ ಬಂದು ಏನು ಡಿಸೀಸು, ಏನು ಪ್ರಾಬ್ಲಮ್ ಇದೆ ಅಂತ ನಮ್ಮನ್ನು ಐಡೆಂಟಿಫೈ ಮಾಡಿ ನಮಗೆಲ್ಲ ಅದಕ್ಕೆ ಏನು ಬೇಕೋ ಅದಕ್ಕೆ ಸೊಲ್ಯೂಷನ್ ಕೊಡ್ತಿದ್ದಾರೆ. ನಮ್ಗೆ ಅದರಿಂದ ತುಂಬ ಸಂತೋಷ ಆಗ್ತಿದೆ. ಈ ಕರ್ಟೇವಾ ಕಂಪ್ನಿ ಎರಡೂ ಮರ್ಜಾಗಿರೋದ್ರಿಂದ ಸಂತೋಷನೇ ಆಗ್ತಿದೆ ನಮಗೆ. ಕರ್ಟೇವಾ ಕಂಪ್ನಿ ಎಲ್ಲ ರೀತಿಯಾದ ಒಂದು ಔಷಧಿಗಳನ್ನ ಬಳಸ್ತಾನೆ ಬಂದಿದ್ದೀರಿ ನಾವು, ಅದು ನಮಗೆ ತುಂಬ ಅನುಕೂಲ ಆಗ್ತಾನೆ ಬಂದಿದೆ. ನಮ್ಗೆ ಈಗ ಏನಾಗಿದೆ ಅಂದರೆ, ನಾವು ಈಗ ಯಾವುದಾದ್ರೂ ಒಂದು ಕಂಪ್ನಿನ ಆಗ್ಬೋದು, ಯಾರನ್ನಾದ್ರೂ ಒಬ್ಬರು ನಂಬಿದ್ರಾಗ, ಈಗ ನಮ್ಮನ್ನ ಯಾರಾದರೂ ನಂಬಂತೆ ಹೆಂಗೆ ಬಂದರೆ ನಾವು ಹೆಲ್ಪ್ ಮಾಡ್ತಿರೋ ಹಂಗೆ, ಒಂದು ಕಂಪ್ನಿಯವ್ರೂ ನಮ್ಮನ್ನು ಹಂಗೆ ರೈತರಿಗೋಸ್ಕರ ನಾವೇನಾದರೂ ಮಾಡಬೇಕು. ಹೊಸ ಹೊಸ ಕೆಮಿಕಲ್ನ, ಹೊಸ ಹೊಸ ರೋಗಗಳು ಬರ್ತಿದ್ದಾಗ ಹೊಸ ಹೊಸ ಒಂದು ಇದನ್ನು ಕಂಡಿಡಿದು ರೈತರಿಗೆ ಅನುಕೂಲ ಆಗ್ಕೊಂಡು, ಯಾಕಂದರೆ ಇಷ್ಟು ವರ್ಷ ನೀವು ಯಾವುದು ಉಳಿಸ್ಕೊಂಡಿದ್ರು ಅದನ್ನು ಉಳಿಸ್ಕೊಂಡೋಗೋ ಅಂಥ ಒಂದು ಇದು ದೊಡ್ಡದು. ಆ ಒಂದು ಅತಿ ಹೆಚ್ಚು ಟೆಕ್ನಾಲಜಿ ಅಂದರೆ, ಈಗ ಒಂದು ಗಿಡದಲ್ಲಿ ಏನಾದರೂ ರೋಗ ಬಂದಿದೆ ಅಂದರೆ ಇಮಿಡಿಯೇಟಾಗಿ ನಿಮ್ಗೆ ಒಂದು ತಲುಪಿದ್ರೆ ಅದನ್ನು ಕಂಡಿಡಿದು ಅದಕ್ಕೊಂದು ರೋಗ ಔಷಧಿ ಕೊಡೋ ಅಂಥ ಒಂದು ಸೊಲ್ಯೂಷನ್ನು ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ನಾನು ನಿಮ್ಮನ್ನು ಕೇಳ್ಕೊಂತಿದ್ದೀನಿ. ಕೊಟೋವಾ ಕಂಪ್ನಿ ಎಲ್ಲ ಪ್ರಾಡಕ್ಟ್ನು ನಂಬಿ ಯೂಸ್ ಮಾಡ್ತಿದ್ದಾರೆ. ಮುಂದೆ ಏನಾದರೂ ಹೊಸ ಡಿಸೀಸ್ ಬಂದಾಗ ಅದನ್ನು ಕಂಡಿಡಿದು ಅತಿ ಬೇಗವಾಗಿ ನಿವಾರಣೆ ಆಗೋವಂಥ ಔಷಧಿ ಕೊಡ್ರಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಂತೀನಿ. ದಯವಿಟ್ಟು ಅದನ್ನು ಮಾತ್ರ ನೀವು ಯಾವುದೇ ಕಾರಣಕ್ಕೂ ರೈತರಿಗೆ ಮೋಸ ಮಾಡಲ್ಲ ಅಂತ ನಿಮ್ಮಿಂದ ಬಯಸ್ತಾ ಇದ್ದೀನಿ ನಾನು. ನೀವು ಅದು ರೈತರನ್ನ ಮಾತನ್ನ ಉಳಿಸ್ಕೊಡ್ತೀರಾ ಅಂತ ನಮ್ಮ ಇಡೀ ರೈತ ಬಾಂಧವರ ಪರವಾಗಿ ನಾನು ನಿಮ್ಮನ್ನು ಕೇಳ್ಕೊಂತಿದ್ದೀನಿ. ಧನ್ಯವಾದಗಳು. ನಾವು ಈ ನಾನು ಇದಕ್ಕೆ ಅಗ್ರಿಕಲ್ಚರ್ ಫೀಲ್ಡಿಗೆ ಬರೋಕ್ಕಿಂತ ಮುಂಚೆ ನಾನು ಆ್ಯಕ್ಚುಲಿ ಐ ಟಿ ಎಂಪ್ಲಾಯಿಯಾಗಿ ವರ್ಕ್ ಮಾಡ್ತಾ ಇದ್ದೆ ಒಂದು ಕಂಪನಿಯಲ್ಲಿ. ನಾನು ಆ ಫೀಲ್ಡಿಂದ ಈ ಫೀಲ್ಡಿಗೆ ಬರೋದಕ್ಕೆ ಮೇಜರ್ ಕಾರಣ ಏನು ಅಂದರೆ, ಅಗ್ರಿಕಲ್ಚರಲ್ಲಿ ಡ್ರಾಬ್ಯಾಕ್ಸ್ ಜಾಸ್ತಿ ಇದೆ. ಯಾಕೆಂದರೆ ಫಾರ್ಮರ್ಸು ಏನು ಕೇಳ್ತಾರೆ ಗೊತ್ತಿಲ್ಲ, ನಾವು ಡೀಲರ್ಸ್ ಏನು ಕೊಡ್ತಾರೆ ಗೊತ್ತಿಲ್ಲ, ಸುಮ್ಮನೆ ಬ್ಲೈಂಡ್ ರೆಕಮೆಂಡೇಷನ್ಸ್ ಕೊಡ್ತಾರೆ. ಆ ಟ್ರೆಂಡ್ನ ಸ್ವಲ್ಪ ಚೇಂಜ್ ಮಾಡಬೇಕು. ನಾವು ರೈತರಿಗೆ ಏನು ಬೇಕಾಗಿದ್ದು ಸ್ಪೆಸಿಫಿಕ್ಕಾಗಿ ಅದನ್ನು ಮಾತ್ರ ಕೊಡೋಣ ಅಂತ ನಾನು ಪ್ಲ್ಯಾನ್ ಮಾಡಿ ಈ ಫೀಲ್ಡಿಗೆ ಬಂದಿದ್ದೇನೆ. ಮತ್ತು ಕೊಟ್ರಿವಾ ಡೌ ಡಿಪಾಂಟ್ ಇಟ್ಸ್ ಒನ್ ಆಫ್ ದ ಟಾಪ್ ಲೀಡಿಂಗ್ MNC ಕಂಪನೀಸು. ದೇ ಡೋಂಟ್ ಕಾಂಪ್ರಮೈಸ್ ವಿತ್ ದ ಕ್ವಾಲಿಟಿ, ದೇ ಹ್ಯಾವ್ ಗುಡ್ ಕ್ವಾಲಿಟಿ ಪ್ರಾಡಕ್ಟ್ಸ್. ಅದಕ್ಕೋಸ್ಕರ ನಾವು ಅವ್ರನ್ನ ಇಷ್ಟಪಟ್ಟು ಕೊಟ್ರಿವಾದೇ ಜಾಸ್ತಿ ಆಪ್ರೇಟ್ ಮಾಡ್ತೇವೆ. ಏನಕ್ಕೆ ಅಂದರೆ ಅವರು ಫಾರ್ಮರ್ಸ್ ತೊಗೊಂಡೋದ್ರೆ ದೇ ವಿಲ್ ಬಿ ಸ್ಯಾಟಿಸ್ಫೈಡ್ ವಿತ್ ದ ಪ್ರಾಡಕ್ಟ್ಸ್. ಮತ್ತು ಬೆಳೆ ಚೆನ್ನಾಗಿ ಬರುತ್ತೆ, ಎಲ್ಲ ಚೆನ್ನಾಗಿರುತ್ತೆ ಅವ್ರದ್ದು. ಮತ್ತು ಎಂಪ್ಲಾಯೀಸ್ ಚೆನ್ನಾಗಿದ್ದಾರೆ, ಎಂಪ್ಲಾಯೀಸು ಫೀಲ್ಡ್ ಅಸಿಸ್ಟೆನ್ಸು ಎಲ್ಲ ಚೆನ್ನಾಗಿ ಕೊಡ್ತಾರೆ. ಇನ್ ಕೇಸ್ ಏನಾದರೂ ಫಾರ್ಮರ್ ಏನಾದರೂ ಇಶ್ಯೂ ಇತ್ತು ಅಂದರೆ ನಾವು ಅವ್ರ ಫೀಲ್ಡ್ಗೆ ಹೋಗಿ ಅವ್ರಿಗೆ ಸಪೋರ್ಟ್ ಕೊಟ್ಟು ಬರ್ತಾರೆ. ಏನು ರಿಕ್ವೈರ್ಮೆಂಟ್ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಏನು ರಿಕ್ವೈರ್ಮೆಂಟ್ ಇದೆಯೋ ಅದು ಎಲ್ಲ ಅವ್ರಿಗೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಫಸ್ಟ್ ಇಂಪಾರ್ಟೆಂಟ್ ಇದೆ ಕೊಟ್ರಿವಲ್ಲಿ. ಅದಕ್ಕೆ ನಾವು ಕೊಟ್ರಿವ ಅಂದರೆ ಸ್ವಲ್ಪ ಜಾಸ್ತಿ ಪ್ರಾಡಕ್ಟ್ ಮೂವ್ ಮಾಡ್ತೀವಿ. ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ದ ಕೊಟ್ರಿವ ಪ್ರಾಡಕ್ಟ್. ಇನಿಷಿಯಲಾಗಿ ಮೂರು ಕಂಪ್ನಿ ಸಪ್ರೇಟ್ ಇದ್ದಾಗ ನಮಗೆ ಬೇರೆ ಬೇರೆ ಇನ್ವಾಯ್ಸ್ ಬರೋದು, ಒಂದರಲ್ಲೂ ಕರೆಕ್ಟಿಗೆ ನಮಗೆ ಇನ್ವಾಯ್ಸ್ ಟ್ಯಾಲಿ ಆಗ್ತಿರಲಿಲ್ಲ, ಎಲ್ಲ ಸಪ್ರೇಟ್ ಸಪ್ರೇಟಾಗಿ ಡೀಲ್ ಮಾಡಬೇಕಾಯಿತು. ಬಟ್ ಇವಾಗ ಕೊಟ್ರಿವ ಆಗಿರೋದ್ರಿಂದ ಎಲ್ಲ ಪ್ರಾಡಕ್ಟ್ಸ್ ಒಂದೇ ಕಡೆ ಬರೋದ್ರಿಂದ ನಮಗೆ ಇನ್ವಾಯ್ಸಿಂಗು ಮತ್ತು ಅಕೌಂಟಬಿಲಿಟಿ ಮಾಡೋಕ್ಕೆ ಜಾಸ್ತಿ ಈಸಿ ಆಗುತ್ತೆ. ಮತ್ತು ಇನ್ನೊಂದು ಮೇಜರ್ ಅಡ್ವಾಂಟೇಜ್ ಏನಂದರೆ, ಇವ್ರದಲ್ಲಿ ಸ್ಪೆಷಲ್ಲಾಗಿ ರೂಟ್ಸ್ ಕ್ಲಬ್ ಅಂತ ಮಾಡಿದ್ದಾರೆ. ರೂಟ್ಸ್ ಕ್ಲಬ್ ಅಡ್ವಾಂಟೇಜಸ್ಸು ಏನಿದೆ ಅಂದರೆ, ಇಟ್ಸ್ ಲೈಕ್ ಅಶ್ಯೂರ್ಡ್ ಗಿಫ್ಟ್ ಫಾರ್ ಅ ಡೀಲರ್. ಇದರಿಂದ ಏನು ಮಾಡುತ್ತೆ ಅಂದರೆ, ನಾವು ಏನೇ ಪರ್ಚೇಸ್ ಮಾಡಿರ್ತೀವಿ, ನಾವು ಏನು ರೇಟಿಗೆ ಮಾಡಿರ್ತೀವೋ ನನಗೆ ಗೊತ್ತಿಲ್ಲ, ನಾವು ಸೇಲ್ ಮಾಡಿರೋದು, ಬಟ್ ಅಟ್ ದ ಎಂಡ್ ಆಫ್ ದ ಡೇ ನಮಗೊಂದು ಏನಾದರೂ ಅಶ್ಯೂರ್ಡ್ ಗಿಫ್ಟು ಇಲ್ಲ ಅಶ್ಯೂರ್ಡ್ ಏನಾದರೂ ನಮಗೆ ಇನ್ಕಮ್ ಇತ್ತು ಅಂದರೆ ರೂಟ್ಸ್ ಕ್ಲಬ್ಬಲ್ಲಿ ಆ್ಯಡ್ ಆಗುತ್ತೆ. ಕೊಟ್ಟಿರುವ ಯಾಕೆ ಇಷ್ಟಪಡ್ತೀವಿ ಅಂದರೆ, ದೇ ವಿಲ್ ನೆವರ್ ಕಾಂಪ್ರಮೈಸ್ ವಿತ್ ದ ಕ್ವಾಲಿಟಿ. ದೇ ಹ್ಯಾವ್ ವೆರಿ ಗುಡ್ ಕ್ವಾಲಿಟಿ, ಮತ್ತು ಪ್ಯಾಕಿಂಗ್ ಒನ್ ಆಫ್ ದ ಬೆಸ್ಟ್ ಪ್ಯಾಕಿಂಗ್ಸ್ ದೇ ಡು ಹ್ಯಾವ್.
ಯಾವುದೇ ಒಂದು ಲೀಕೇಜ್ ಇಶ್ಯೂಸು, ಬೇರೆ ಬೇರೆ ಕಂಪ್ನಿಗೆಲ್ಲ ಸಮಸ್ಯೆ ಇದೆ, ಸ್ವಲ್ಪ ಲೀಕೇಜ್ ಇಶ್ಯೂಸು, ಎಕ್ಸ್ಪೈರಿ ಅದೆಲ್ಲ ಸಮಸ್ಯೆ ಇದೆ. ಬಟ್ ಇವರಲ್ಲಿ ಎಲ್ಲ ಪ್ರಾಡಕ್ಟ್ಸು ಭಾಳ ಫ್ರೆಶ್ ಆಗಿ ಬರುತ್ತೆ, ನ್ಯೂ ಸ್ಟಾಕ್ ಕೊಡ್ತಾರೆ. ಇದಕ್ಕೋಸ್ಕರ ನಾವು ಜಾಸ್ತಿ ಈ ಪ್ರಾಡಕ್ಟ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಕೊಟ್ರಿವಲ್ಲಿ ಎಂಪ್ಲಾಯಿ ಸ್ಟಾಫ್ ಭಾಳ ಚೆನ್ನಾಗಿದೆ, ಆದರೆ ಯಾಕೆಂದರೆ ಅವರು ಡೌಡು ಮತ್ತು ಡುಪಾಂಟ್ ಎರಡೂ ಎಂಪ್ಲಾಯೀಸ್ನ ಹಾಗೆ ಆಪ್ರೇಟ್ ಮಾಡ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ ಅಂದರೆ ಫೀಲ್ಡ್ ಸಪೋರ್ಟ್ ಚೆನ್ನಾಗಿ ಕೊಡ್ಬೋದು, ಫಾರ್ಮರ್ಸ್ಗೆ ಎಂಡ್ ಟು ಎಂಡ್ ಸೊಲ್ಯೂಷನ್ಸ್ ಕೊಡ್ಬೋದು. ಫ್ರಮ್ ದ ಸ್ಟಾರ್ಟಿಂಗ್ ಟು ದ ಎಂಡ್, ಅವ್ರು ಯಾವುದೇ ಕ್ರಾಪ್ ಬೆಳೆದ್ರು ನಾವು ಇದ್ರೆ ಕೊಟ್ರಿವಲ್ಲಿ ಜಾಸ್ತಿ ಇಷ್ಟಪಡೋದಿದೆ. ನಾವೇನು ಡೀಲರ್ಸ್ ಏನು ಹೇಳಿರ್ತೀವಿ, ಈ ಫಾರ್ಮರ್ ಹತ್ರ ಹೋಗಿ ಈ ಎಂಡ್ ಟು ಎಂಡ್ ಆಪ್ರೇಟ್ ಮಾಡಿ ಅಂತ ಹೇಳಿದ್ರೆ, ಅವರು ಸೇಮ್ ಯಾವ ಥರ ಹೇಳಿರ್ತೀವೋ ಅದೇ ಥರ ಮಾಡಿರ್ತಾರೆ. ದೇ ಆರ್ ಇನ್ ಟು ದ ನ್ಯೂ ಟೆಕ್ನಾಲಜಿ ಕೆಮಿಕಲ್ಸ್, ಮತ್ತು ಯಾವುದು ಹಾರ್ಮ್ಫುಲ್ ಕೆಮಿಕಲ್ಸ್ ಯಾವುದೂ ಇಲ್ಲ ಅವ್ರದ್ದೆಲ್ಲ, ಭಾಳ ಸೇಫ್ ಕೆಮಿಕಲ್ಸ್ ಇದೆ. ಈಗ ಸೈಡ್ ಎಫೆಕ್ಟ್ಸ್ ಆಗೋಂಥದ್ದು ಅಂಥ ಇಶ್ಯೂಸ್ ಏನು ಬರೋದಿಲ್ಲ. ಇದರಿಂದ ಫಾರ್ಮರ್ಸ್ಗೆ ಜಾಸ್ತಿ ಬೆನಿಫಿಷಿಯಲ್ ಆಗುತ್ತೆ, ಯಾಕೆಂದರೆ ಇನ್ ಕೇಸ್ 3-4 ಕೆಮಿಕಲ್ ಮಾಡೋ ಬದಲು ಒಂದೇ ಕೆಮಿಕಲ್ ಮಾಡ್ಬೋದು, ದೇ ಕ್ಯಾನ್ ಸೇವ್ ದ ಕ್ಯಾಪಿಟಲ್ ಅಮೌಂಟ್ ಎಕ್ಸ್ಪೆಂಡಿಚರ್ಸ್ ಆಗೋದು ಇದು ಕ್ರಾಪ್ ಮೇಲೆ. ಇದರಿಂದ ಜಾಸ್ತಿ ಬೆನಿಫಿಷಿಯಲ್ ಆಗುತ್ತೆ ಕಸ್ಟಮರ್ಸ್ಗೆ. ಇದಕ್ಕೋಸ್ಕರ ನಾವು ಕೊಟ್ರಿವ ರೆಫರ್ ಮಾಡ್ತೀವಿ ಫಾರ್ಮರ್ಸ್ಗೆ. ಇನ್ ಕೇಸ್ ಒಂದ್ಸತಿ ರೆಫರ್ ಮಾಡಿದ್ರೆ ಸಾಕು, ಫಾರ್ಮರ್ಸ್ ಆ ಕಮಿಂಗ್ ಬ್ಯಾಕ್ ಇದ್ದಾಗ ಸೇಮ್ ಬ್ರ್ಯಾಂಡ್ ನೇಮ್, ನಮಗಿದೇ ಪ್ರಾಡಕ್ಟ್ಸ್ ಬೇಕು, ನಮಗಿದೇ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಐ ಸಜೆಸ್ಟ್ ಆಲ್ ದ ಕಸ್ಟಮರ್ಸ್ ಟು ಗೋ ವಿತ್ ಕೊಟ್ರಿವ, ಆ್ಯಂಡ್ ಅದ್ರ ಭಾಳ ನಿಮಗೆ ಬೆನಿಫಿಷಿಯಲ್ ಜಾಸ್ತಿ ಚೆನ್ನಾಗಿದೆ ಅಂತ ಹೇಳ್ಬೋದು. ನಾನು ಕೊಟ್ಟಿರುವ ಕಂಪನಿಗೆ ಹೃದಯಪೂರ್ವಕವಾಗಿ ಆಶಿಸ್ತಾ ಇದ್ದೇನೆ, ಅವರು ಈ ಪ್ರೋಸೆಸ್ನ ಇದೇ ಥರ ಕಂಟಿನ್ಯೂ ಮಾಡಲಿ, ಮತ್ತು ಫಾರ್ಮರ್ಸ್ಗೆ ಇದೇ ಥರ ಬೆನಿಫಿಷಿಯಲಿ ಆಗೋ ಥರ ಅವರು ಪ್ರೋಗ್ರಾಮ್ಸ್ನ ಆರ್ಗನೈಸ್ ಮಾಡಲಿ, ಮತ್ತು ಇದೇ ಥರ ಅಡ್ವಾನ್ಸ್ ಕೆಮಿಕಲ್ಸ್ನ ರಿಲೀಸ್ ಮಾಡಲಿ ಅಂತ ನಾನು ಫಾರ್ಮರ್ಸ್ಗೆ ಕಂಪನಿಗೆ ರೆಕಮೆಂಡ್ ಮಾಡ್ತಾ ಇದ್ದೇನೆ. ಮತ್ತು ಇದನ್ನು ಕಂಪ್ನಿ ಫರ್ದರ್ ಇನ್ನೂ ಚೆನ್ನಾಗಿ ಮೂವ್ ಮಾಡಲಿ ಅಂತ ನಾನು ಕಂಪ್ನಿಗೆ ಆಶಿಸ್ತಾ ಇದ್ದೀನಿ. ಸೊ ಫರ್ದರ್ ಕಂಪ್ನಿ ಇದೇ ಥರ ಪ್ರೋಸೆಸಲ್ಲಿ ಇನ್ನೂ ಅಡ್ವಾನ್ಸ್ ಆಗಿ ಮೂವ್ ಆಗಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಇತ್ತೀಚೆಗೆ ವಾತಾವರಣ ಏರುಪೇರಾಗ್ತಾ ಇದೆ, ಹೊಸ ಹೊಸ ಹುಳುಗಳು ಕಾಣಿಸ್ಕೊಳ್ತಾ ಇದೆ, ಹೊಸ ಹೊಸ ರೋಗಗಳು ಕಾಣಿಸ್ಕೊಳ್ತಾ ಇದೆ. ರೈತರು ಬೇರೆ ಬೇರೆ ಕಂಪ್ನಿ ಔಷಧಿಗಳೆಲ್ಲ ಸಿಂಪರಣೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಬರೀ ಟೆಂಪ್ರರಿ ಸೊಲ್ಯೂಷನ್ ಮಾತ್ರನೇ ಸಿಗ್ತಾ ಇರೋದು. ಆದರೆ ಅವ್ರಿಗೆ ಇವಾಗ ನಮ್ಮ ಕಾರ್ಟಿವಾ ಪ್ರಾಡಕ್ಟ್ಸ್ ಯೂಸ್ ಮಾಡೋದ್ರಲ್ಲಿ ನಾವು ಲೈಕ್ ಟ್ರೇಸರ್, ಡೆಲಿಗೇಟ್, ಕರ್ಜೆಟ್, ಕೋಸೈಡ್ ಅದೆಲ್ಲ ಯೂಸ್ ಮಾಡ್ತಾ ಇದ್ದರೆ ಅವ್ರಿಗೆ ಪರ್ಮನೆಂಟ್ ಸೊಲ್ಯೂಷನ್ ಸಿಗ್ತಾ ಇದೆ. ಆಮೇಲೆ ರೈತರು ತುಂಬ ಸಂತೋಷ ಬೀಳ್ತಾ ಇದ್ದಾರೆ. ಐ ಆಮ್ ಅಂಡರ್ ಕಾರ್ಟಿವಾ ಅಂಬ್ರಲಾ ಕೆಳಗಿದ್ದೀನಿ ಅಂತೇಳ್ಬಿಟ್ಟು ಇಷ್ಟಪಡ್ತೀನಿ ಹೇಳಲಿಕ್ಕೆ. ಯಾಕೆ ಅಂತಂದರೆ ಡವ್ ಡುಪಾಂಟು ಆಮೇಲೆ ಪೈನೀರ್ ಎಲ್ಲ ಮರ್ಜಾಗಿರೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಆಮೇಲೆ ಸಾಕಷ್ಟು ಸ್ಪ್ಯೂರಿಯಸ್ ಮೆಟೀರಿಯಲ್ ಎಲ್ಲ ಕಡೆಯೂ ಕೆಲವೊಂದು ಕಡೆ ಕಾಣಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಅಡ್ರೆಸ್ ಮಾಡ್ತಾರೆ. ಏನಂತಂದರೆ ಸುಮಾರು ಕಡೆ ಎಲ್ಲ ಕಡೆಯೂ ರೈಡು ಕೂಡ ಮಾಡಿದ್ದಾರೆ. ಸೊ ಯಾವ ಕಂಪ್ನಿಯಲ್ಲೂ ಈ ಥರ ಎಲ್ಲ ಮಾಡಲ್ಲ, ಬಟ್ ಕಾರ್ಟಿವಾ ಕಂಪ್ನಿಯಲ್ಲಿ ಮಾತ್ರ ಅದನ್ನು ಆ ಇಶ್ಯೂನ ತುಂಬ ಸೀರಿಯಸ್ ಆಗಿ ತೊಗೊಂಡು ತುಂಬ ಚೆನ್ನಾಗಿ ಅಡ್ರೆಸ್ ಮಾಡ್ತಾರೆ. ಕಾರ್ಟಿವಾ ತುಂಬ ಮಾರ್ಕೆಟ್ ಡಿಸಿಪ್ಲಿನ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ. ಯಾಕೆಂತಂದರೆ ಅವರು ಕ್ವಾಲಿಟಿ ಅಂದರೆ ಕಾರ್ಟಿವಾ, ಕಾರ್ಟಿವಾ ಅಂತಂದರೆ ಕ್ವಾಲಿಟಿ. ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ದಿ ಹೋಲ್ ಕಾರ್ಟಿವಾ ಟೀಮ್ ಫಾರ್ ದಿ ಸಕ್ಸಸ್ಫುಲ್ ಜರ್ನಿ, ಆ್ಯಂಡ್ ಐ ಎಕ್ಸ್ಪೆಕ್ಟ್ ಮೋರ್ ಇನ್ನೋವೇಟಿವ್ ಪ್ರಾಬ್ಲಮ್ ಸೊಲ್ಯೂಷನ್ ಪ್ರಾಡಕ್ಟ್ಸ್ ಟು ದಿ ಫಾರ್ಮರ್ಸ್ ಆ್ಯಂಡ್ ಮೇಕ್ ಎವ್ರಿ ಒನ್ ಪ್ರೌಡ್. ಥ್ಯಾಂಕ್ ಯು.